ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 2022 ನವೆಂಬರ್ 8 ರಂದು ಭಾರತದ G20 ಅಧ್ಯಕ್ಷತೆಯ ಲೋಗೋ ಥೀಮ್ ಹಾಗೂ ವೆಬ್ಸೈಟ್ ಅನ್ನು ಲೋಕಾರ್ಪಣೆಗೊಳಿಸಿದರು. G20 ಲೋಗೋದಲ್ಲಿರುವ ಕೇಸರಿ, ಬಿಳಿ, ಹಸಿರು ಹಾಗೂ ನೀಲಿ ಬಣ್ಣಗಳನ್ನು ಭಾರತದ ರಾಷ್ಟ್ರಧ್ವಜದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ತಾವರೆಯು ಭೂಮಿಯನ್ನು ಹೊತ್ತಿರುವಂತೆ ಚಿತ್ರಿಸಲಾಗಿದೆ. ತಾವರೆಯು ಭಾರತದ ರಾಷ್ಟ್ರೀಯ ಹೂವಾಗಿದೆ ಹಾಗೂ ಅದು ಅಭಿವೃದ್ಧಿ ಮತ್ತು ಸವಾಲುಗಳನ್ನು ಪ್ರತಿನಿಧಿಸುತ್ತದೆ. ಇದಲ್ಲದೆ ಇಲ್ಲಿರುವ ಭೂಮಿಯ ಚಿತ್ರವು ಜೀವನ ಹಾಗೂ ಸುಸ್ಥಿರ ಅಭಿವೃದ್ಧಿಗಾಗಿ ಭಾರತದ ಗ್ರಹ ಸ್ನೇಹಿ ನಿಲುವನ್ನು ಪ್ರತಿನಿಧಿಸುತ್ತದೆ. ಈ G20 ಲೋಗೋದಲ್ಲಿರುವ ತಾವರೆಯು ಈಗಿನ ಸಂದರ್ಭದಲ್ಲಿ ಭರವಸೆಯ ಚಿಹ್ನೆಯಾಗಿದೆ ಎಂದು ಮೋದಿಯವರು ಹೇಳಿದರು. ತಾವರೆಯಲ್ಲಿರುವ 7 ದಳಗಳು ಪ್ರಪಂಚದ 7 ಖಂಡಗಳನ್ನು ಪ್ರತಿನಿಧಿಸುತ್ತವೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. 7 ಎನ್ನುವುದು ಸಾರ್ವತ್ರಿಕ ಸಂಗೀತ ಭಾಷೆಯಲ್ಲಿರುವ ಸ್ವರಗಳ ಸಂಖ್ಯೆಯೂ ಆಗಿದೆ. ಸಂಗೀತದಲ್ಲಿ 7 ಸ್ವರಗಳು ಜೊತೆಯಾಗಿ ಸೇರಿದಾಗ ಒಂದು ಪರಿಪೂರ್ಣ ಸಾಮರಸ್ಯವನ್ನು ಉಂಟು ಮಾಡುತ್ತವೆ ಎಂದು ಪ್ರಧಾನಿ ಮೋದಿ ಅಭಿಪ್ರಾಯಪಟ್ಟರು. ಈ ಲೋಗೋ ವಸುದೈವ ಕುಟುಂಬಕಂ ಅಂದರೆ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಎಂಬ ಸಂದೇಶವನ್ನು ಹೊಂದಿದೆ. ಭಾರತವು 2022 ಡಿಸೆಂಬರ್ 1 ರಿಂದ 2023 ನವೆಂಬರ್ 30 ರವರೆಗೆ G20 ಅಧ್ಯಕ್ಷತೆಯನ್ನು ಹೊಂದಿರಲಿದೆ. ಇದಲ್ಲದೆ 2023 ಸೆಪ್ಟೆಂಬರ್ 9 ರಿಂದ 10 ರವರೆಗೆ ನಡೆಯುವ G20 ನಾಯಕರ ಸಮಾವೇಶಕ್ಕೆ ಭಾರತವು ಆತಿಥೇಯ ರಾಷ್ಟ್ರವಾಗಿರಲಿದೆ. ಇದರೊಂದಿಗೆ ಭಾರತವು ತನ್ನ G20 ಅಧ್ಯಕ್ಷತೆಯ ಸಂದರ್ಭದಲ್ಲಿ ದೇಶದಾದ್ಯಂತ ವಿವಿಧ ಸ್ಥಳಗಳಲ್ಲಿ 32 ಸೆಕ್ಟರ್ಗಳಲ್ಲಿ ಸುಮಾರು 200 ಸಭೆಗಳನ್ನು ನಡೆಸಲಿದೆ. 1990ರ ಸಂದರ್ಭದಲ್ಲಿ ಇದ್ದಂತ ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ಈ G20 ದೇಶಗಳ ಗುಂಪು 1999ರಲ್ಲಿ ರೂಪುಗೊಂಡಿತು. ಇಲ್ಲಿ ಪ್ರತಿ ವರ್ಷ ಗುಂಪಿನ ನಾಯಕತ್ವವು ಸದಸ್ಯ ದೇಶಗಳ ಒಳಗೆ ಬದಲಾಗುತ್ತಾ ಇರುತ್ತದೆ. G20 ಮಧ್ಯಮ ಆದಾಯವುಳ್ಳ ದೇಶಗಳನ್ನು ಒಳಗೊಂಡಂತೆ ಜಾಗತಿಕ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ. G20 ಒಟ್ಟಾಗಿ ಜಾಗತಿಕ GDPಯ 80%, ಜಾಗತಿಕ ವ್ಯಾಪಾರದ 75% ಹಾಗೂ ಜಾಗತಿಕ ಜನಸಂಖ್ಯೆಯ 60% ಭಾಗವನ್ನು ಒಳಗೊಂಡಿದೆ. ರಿತಮ್, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ. ಇನ್ನೇ ತಪ್ಪದೆ ಡೌನ್ಲೋಡ್ ಮಾಡಿ.